ಆತ್ಮೀಯ ವೃತ್ತಿ ಬಾಂಧವರೇ ಯೂಟ್ಯೂಬ್ ವೀಕ್ಷಕರೇ ದೈಹಿಕ ಶಿಕ್ಷಣ ಶಿಕ್ಷಕರಾದವರು ಶಾಲೆಯಲ್ಲಿ ಯಾವ ಯಾವ ದಾಖಲೆಗಳನ್ನು ನಿರ್ವಹಿಸಬೇಕು ಅನ್ನೋದನ್ನು ಪ್ರತಿ ವಾರ ನಾವು ಒಂದೊಂದು ದಾಖಲೆಗಳ ಬಗ್ಗೆ ಚರ್ಚೆ ಮಾಡ್ತೇವೆ ಈ ವಾರದ ದಾಖಲೆ ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಮೂರು ರಿಜಿಸ್ಟರ್ಗಳನ್ನು ನಾನು ಇಲ್ಲಿ ಇಟ್ಕೊಂಡು ಕೂತ್ಕೊಂಡಿದ್ದೇನೆ ಸೊ ಇಲ್ಲಿ ಒಂದು ಸ್ಟಾಕ್ ರಿಜಿಸ್ಟರ್ ಇದೆ ಇನ್ನೊಂದು ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆಯದು ಒಂದು ರಿಜಿಸ್ಟರ್ ಇದೆ ಇನ್ನೊಂದು ಫೈಲಿದೆ ಸೊ ಈ ರೀತಿ ಮೂರು ರಿಜಿಸ್ಟರ್ ಮತ್ತು ಫೈಲನ್ನು ಇಟ್ಕೊಂಡು ಕೂತ್ಕೊಂಡಿದ್ದೇನೆ ಇವತ್ತು ನಾವು ಚರ್ಚೆ ಮಾಡಬೇಕಾಗಿರುವಂಥದ್ದು ಏನಂದರೆ ಒಬ್ಬರು ದೈಹಿಕ ಶಿಕ್ಷಣ ಶಿಕ್ಷಕರಾದವರು ಶಾಲೆಯಲ್ಲಿ ಬರುವಂತಹ ಅನುದಾನವನ್ನು ಬಳಸ್ಕೊಂಡು ಕ್ರೀಡೋಪಕರಣಗಳನ್ನು ಸ್ಪೋರ್ಟ್ಸ್ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡಬೇಕಾದ್ರೆ ಯಾವ ಯಾವ ಹಂತಗಳನ್ನು ಅನುಸರಿಸಬೇಕು ಅದರ ಜೊತೆಯಲ್ಲಿ ಯಾವ ರೀತಿ ನಾವು ಖರೀದಿ ಮಾಡಿದಂತಹ ಸ್ಟಾಕನ್ನು ಎಂಟ್ರಿ ಮಾಡಬೇಕು ಅನ್ನೋದನ್ನು ಅತಿ ಸರಳವಾಗಿ ತಿಳ್ಕೊಳ್ಳೋಣ ಆತ್ಮೇಲೆ ಈ ಒಂದು ಸಂಪೂರ್ಣ ಪ್ರೊಸೆಸ್ಸನ್ನು ನಾನು ಆರು ಹಂತಗಳಲ್ಲಿ ಡಿವೈಡ್ ಮಾಡಿದ್ದೇನೆ ಹಂತ ಒಂದು ಪ್ರಥಮ ಹಂತದಲ್ಲಿ ನಾವೇನು ಮಾಡಬೇಕು ಅಂದರೆ ಕ್ರೀಡಾ ಸಮಿತಿ ಏನಿರುತ್ತೆ ಕ್ರೀಡಾ ಸಮಿತಿಯಲ್ಲಿ ನಮ್ಮ ಶಾಲೆಗೆ ಅತಿಯಾಗಿ ಅವಶ್ಯಕವಾಗಿರುವಂತಹ ಕ್ರೀಡೋಪಕರಣಗಳನ್ನು ಪಟ್ಟಿ ಮಾಡಬೇಕು ಚರ್ಚೆ ಮಾಡಬೇಕು ಹೌದು ಈ ಒಂದು ಸಮಿತಿಯಲ್ಲಿ ನಾವು ಚರ್ಚಿಸಿ ನಮ್ಮ ಶಾಲೆಗೆ ಯಾವ ಯಾವ ಕ್ರೀಡೋಪಕರಣಗಳು ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಬೇಕು ಎನ್ನುವುದನ್ನು ಒಂದು ಪಟ್ಟಿಯನ್ನು ನಾವು ತಯಾರಿಸಬೇಕು ಇದು ಪ್ರಥಮವಾಗಿ ಪ್ರಥಮ ಹಂತದಲ್ಲಿ ನಾವು ಮಾಡಬೇಕಾಗಿರುವಂಥದ್ದು ಹಂತ ಎರಡರಲ್ಲಿ ಏನು ಮಾಡಬೇಕು ಹಂತ ಎರಡರಲ್ಲಿ ಒಂದು ವೇಳೆ ನಾವು ಖರೀದಿ ಮಾಡುವಂತಹ ಅನುದಾನ ಹತ್ತು ಸಾವಿರ ರೂಪಾಯಿ ಮತ್ತು ಅದಕ್ಕಿಂತ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಮೂರು ಅಂಗಡಿಗಳಿಂದ ಮೂರು ಸ್ಪೋರ್ಟ್ಸ್ ಶಾಪ್ಗಳಿಂದ ನಾವು ದರ ಪಟ್ಟಿಯನ್ನು ಸ್ವೀಕಾರ ಮಾಡಬೇಕು ದರ ಪಟ್ಟಿಯನ್ನು ಆಹ್ವಾನ ಮಾಡಬೇಕು ಅದಕ್ಕಾಗಿ ನಾವೇನು ಮಾಡಬೇಕು ಅಂದರೆ ಈಗಾಗಲೇ ನಾವು ಇನ್ನು ಸಮಿತಿಯಲ್ಲಿ ಚರ್ಚೆ ಮಾಡಿದ್ದೇವೆ ಆ ಒಂದು ಕ್ರೀಡೋಪಕರಣಗಳ ಐಟಮ್ಸ್ಗಳ ಲೀಸ್ಟನ್ನು ಈ ಒಂದು ಮೂರು ಕ್ರೀಡೋಪಕರಣಗಳ ಅಂಗಡಿಗಳಿಗೆ ಸ್ಪೋರ್ಟ್ಸ್ ಶಾಪ್ಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಅಲ್ಲಿಂದ ಈ ಕ್ರೀಡೋಪಕರಣಗಳಿಗೆ ನಿಮ್ಮ ಅಂಗಡಿಗಳಲ್ಲಿ ಯಾವ ದರವನ್ನು ನೀವು ಫಿಕ್ಸ್ ಮಾಡಿದ್ದೀರಿ ಅನ್ನುವಂತಹ ದರ ಪಟ್ಟಿಯನ್ನು ಕೊಟೇಶನ್ಸನ್ನು ನಾವು ಆಹ್ವಾನಿಸಬೇಕು ಅವರಿಂದ ಸ್ವೀಕಾರ ಮಾಡಬೇಕು ಆದ ಹತ್ತು ಸಾವಿರ ರೂಪಾಯಿಯ ಒಳಗಿನ ಮೊತ್ತದ ಕ್ರೀಡೋಪಕರಣಗಳನ್ನು ಖರೀದಿ ಮಾಡಬೇಕಾದ್ರೆ ನಾವು ಮೂರು ಕೊಟೇಶನ್ಸ್ಗಳನ್ನು ಆಹ್ವಾನಿಸುವಂಥದ್ದು ಪಡೆದುಕೊಳ್ಳುವಂಥ ಅವಶ್ಯಕತೆ ಇರುವುದಿಲ್ಲ ಇದು ಹೊಸದಾಗಿ ಆಗಿರುವಂತಹ ಆದೇಶ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗಿರುವಂಥ ಆದೇಶ ಆದೇಶದ ಪ್ರತಿಯನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೇನೆ ಎರಡು ಹಂತ ಆಯಿತು ಪ್ರಥಮ ಹಂತದಲ್ಲಿ ಕ್ರೀಡಾ ಸಮಿತಿಯಲ್ಲಿ ಚರ್ಚೆ ಮಾಡಿದ್ವಿ ಎರಡನೇ ಹಂತದಲ್ಲಿ ದರ ಪಟ್ಟಿಯನ್ನು ಸಲ್ಲಿಸುವಂತೆ ಕ್ರೀಡಾ ಅಂಗಡಿಗಳಿಗೆ ಸ್ಪೋರ್ಟ್ಸ್ ಶಾಪ್ಗಳಿಗೆ ನಾವು ಅರ್ಜಿಯನ್ನು ಒಂದು ಪೋಸ್ಟನ್ನು ಹಾಕ್ತೇವೆ ಮೂರನೇ ಹಂತ ಏನಿರುತ್ತೆ ಮೂರನೇ ಹಂತದಲ್ಲಿ ಈ ಕ್ರೀಡೋಪಕರಣಗಳ ಅಂಗಡಿಗಳಲ್ಲಿ ಸ್ಪೋರ್ಟ್ಸ್ ಶಾಪ್ಗಳು ನಮ್ಮ ನಾವು ಸಲ್ಲಿಸಿದಂತಹ ಕ್ರೀಡೋಪಕರಣಗಳ ದರ ಪಟ್ಟಿಯನ್ನು ಕೊಟೇಶನ್ಸ್ಗಳನ್ನು ನಮಗೆ ಕಳುಹಿಸ್ತಾರೆ ಎಸ್ ಡಿ ಎಮ್ ಸಿ ಸಭೆಯಲ್ಲಿ ನಾವು ಈ ಒಂದು ದರ ಪಟ್ಟಿಯನ್ನು ಕೊಟೇಶನ್ಸನ್ನು ಮಂಡಿಸುವಂಥದ್ದು ಮತ್ತು ಅಲ್ಲಿ ನಿರ್ಣಯವನ್ನು ಕೈಗೊಳ್ಳಬೇಕು ಯಾವ ಅಂಗಡಿಯಿಂದ ನಾವು ಈ ಕ್ರೀಡೋಪಕರಣಗಳನ್ನು ಖರೀದಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇದನ್ನು ನಾವು ಏನಂತ ಕರಿತೇವೆ ತುಲನಾತ್ಮಕವಾದ ದರ ಪಟ್ಟಿಯನ್ನು ತಯಾರಿಸಿ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟನ್ನು ಒಂದು ಸ್ಟೇಟ್ಮೆಂಟನ್ನು ಮಾಡುವಂಥದ್ದು ಯಾವ ರೀತಿ ಮಾಡ್ಬೋದು ಅನ್ನುವಂತಹ ಸ್ಯಾಂಪಲನ್ನು ನೀವು ಸ್ಕ್ರೀನಲ್ಲಿ ಕಾಣ್ತೀರಿ ಇದರಲ್ಲಿ ತುಲನಾತ್ಮಕ ದರ ಪಟ್ಟಿ ಅಂತ ಇದೆ ಸೊ ಸೀರಿಯಲ್ ನಂಬರ್ ಹಾಕಿದ್ದೇನೆ ಯಾವ ಯಾವ ಐಟಮ್ಗಳು ನಮ್ಮ ಶಾಲೆಗೆ ಅವಶ್ಯಕ ಇದೆ ಅನ್ನುವ ಪಟ್ಟಿಯನ್ನು ಹಾಕಿದ್ದೇನೆ ಕ್ಯಾರಮ್ ಬೋರ್ಡ್ ಇದೆ ಮೆಡಿಸಿನ್ ಬಾಲ್ ಇದೆ ಅದು ಬೇರೆ ಬೇರೆ ಮೂರು ಎರಡು ಒಂದು ಕೆ ನಾಲ್ಕು ಕೆ ಜಿ ಇದೆ ಚೆಸ್ ಬೋರ್ಡ್ ಇದೆ ಚೆಸ್ ಕಾಯಿನ್ ಇದೆ ಈ ರೀತಿ ಯಾವ ಯಾವ ಐಟಮ್ಗಳು ಬೇಕು ಅನ್ನುವಂತಹ ನಾನು ಪೊಟೇಷನ್ಸ್ಗೆ ಆಹ್ವಾನ ಕೊಟ್ಟಿದೆ ಆ ವಸ್ತುಗಳನ್ನು ಇದರಲ್ಲಿ ಉಲ್ಲೇಖ ಮಾಡಿದ್ದೇನೆ ನೆಕ್ಸ್ಟ್ ಕ್ವಾಂಟಿಟಿ ಎಷ್ಟು ಸಂಖ್ಯೆಯಲ್ಲಿ ಬೇಕು ಅನ್ನೋದನ್ನು ಹಾಕಿದ್ದೇನೆ ಅದಾದ ಮೇಲೆ ಇಲ್ಲಿ ಕ್ರೀಡಾ ಅಂಗಡಿಗಳ ಸ್ಪೋರ್ಟ್ಸ್ ಶಾಪ್ನ ಹೆಸರನ್ನು ಹಾಕಿದ್ದೇನೆ ಓಕೆ ಸೊ ಸ್ಪೋರ್ಟ್ಸ್ ಶಾಪ್ ಒನ್ ಯಾವ ಶಾಪ್ನಿಂದ ನೀವು ಖರೀದಿ ಮಾಡಲಿಕ್ಕೆ ದರ ಆಹ್ವಾನ ಮಾಡಿದ್ದೀರಿ ಅಲ್ಲಿ ಉದಾಹರಣೆಗೆ ಕ್ಯಾರಂ ಬೋರ್ಡಿಗೆ ಒಂದು ಸಾವಿರದ ಒಂಬೈನೂರ ಐವತ್ತು ಒಂದು ಕಡೆ ಇದೆ ಇನ್ನೊಂದು ಕಡೆ ಎರಡು ಸಾವಿರ ರೂಪಾಯಿ ಇನ್ನೊಂದು ಕಡೆ ಎರಡು ಸಾವಿರದ ಮೂವತ್ತು ರೂಪಾಯಿ ಈ ರೀತಿ ಮೂರು ಬೆಲೆ ಇದೆ ಎರಡನೇ ವಸ್ತುವನ್ನು ನೋಡ್ತೀರಿ ಮೆಡಿಸಿನ್ ಬಾಲ್ ಎರಡು ಕೆ ಜಿದು ಕ್ವಾಂಟಿಟಿ ಒಂದು ಎಂಟುನೂರ ನಲ್ವತ್ನಾಲ್ಕು ಎಂಟುನೂರ ತೊಂಬತ್ತೊಂಬತ್ತು ಒಂಬೈನೂರ ನಲವತ್ತ ಐದು ಈ ರೀತಿ ಯಾವ ಯಾವ ಕ್ರೀಡೋಪಕರಣಗಳನ್ನು ನಾನು ಆ ಒಂದು ದರ ಪಟ್ಟಿ ಆಹ್ವಾನ ಮಾಡಿದ್ದೇನೆ ಅದನ್ನು ನಾನು ಕಂಪ್ಯಾರಿಟಿವ್ ಸ್ಟಡಿ ಮಾಡಬೇಕು ತುಲನಾತ್ಮಕವಾಗಿ ಅದನ್ನು ಸ್ಟಡಿ ಮಾಡಿದಾಗ ಯಾವ ವಸ್ತುಗಳಿಗೆ ಕಡಿಮೆ ದರದಲ್ಲಿ ಉತ್ತಮವಾದ ವಸ್ತು ಸಿಗ್ತಾ ಇದೆ ಅಂತಹ ಅಂಗಡಿಗಳಿಂದ ನಾವು ಖರೀದಿ ಮಾಡುವುದು ಅನ್ನೋದನ್ನು ನಿರ್ಣಯವನ್ನು ಡಿಸಿಷನನ್ನು ಕೈಗೊಳ್ಳಬೇಕು ಮತ್ತು ಅಂತಿಮವಾಗಿ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಮೊತ್ತ ಏನಿದೆ ಅದು ಇಪ್ಪತ್ತು ಸಾವಿರ ಇದೆ ಇಪ್ಪತ್ತೊಂದು ಸಾವಿರ ಇನ್ನೂರ ಹದಿನೆಂಟು ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತು ಕೊನೆಯಲ್ಲಿ ಒಂದು ಸ್ಟೇಟ್ಮೆಂಟನ್ನು ನಾವು ಬರೀತೇವೆ ಸೊ ಸ್ಟೇಟ್ಮೆಂಟನ್ನು ಇಲ್ಲಿ ನೀವು ಓದ್ತೀರಿ ಈ ಮೇಲಿನ ತುಲನಾತ್ಮಕ ದರ ಪಟ್ಟಿಯನ್ನು ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಭೆಯಲ್ಲಿ ತಿಳಿಸಿದಂತೆ ಕಡಿಮೆ ಮತ್ತು ಉತ್ತಮ ಗುಣಮಟ್ಟದ ಕ್ರೀಡೋಪಕರಣಗಳನ್ನು ಒದಗಿಸುವಂತಹ ಯಾವ ಸ್ಪೋರ್ಟ್ಸ್ ಶಾಪ್ ಇದೆ ಅಲ್ಲಿಂದ ಇವರಿಂದ ಖರೀದಿಸುವುದೆಂದು ಸರ್ವಾನುಮತದಿಂದ ನಿರ್ಣಯಿಸಲಾಯಿತು ಕೆಳಗಡೆ ದೈಹಿಕ ಶಿಕ್ಷಣ ಶಿಕ್ಷಕರ ಸಹಿಯನ್ನು ಕಾಣ್ತೀರಿ ಮುಖ್ಯಾಧ್ಯಾಪಕರ ಸಹಿಯನ್ನು ಕಾಣ್ತೀರಿ ಮತ್ತು ಎಸ್ ಡಿ ಎಮ್ ಸಿ ಅಧ್ಯಕ್ಷರ ಸಹಿಯನ್ನು ಕಾಣ್ತೀರಿ ಸೊ ಈ ರೀತಿ ನಾವೇನು ಮಾಡ್ತೇವೆ ಅಂದರೆ ಒಂದು ತುಲನಾತ್ಮಕವಾದ ದರ ಪಟ್ಟಿಯನ್ನು ತಯಾರಿಸಿ ನಾವು ಕ್ರೀಡೋಪಕರಣಗಳ ಖರೀದಿಯ ಮೂರನೇ ಹಂತವನ್ನು ಮುಗಿಸ್ತೇವೆ ಹಂತ ನಾಲ್ಕು ಹಂತ ನಾಲ್ಕರಲ್ಲಿ ಕಚೇರಿಯಿಂದ ಒಂದು ಆದೇಶವನ್ನು ಮಾಡಬೇಕು ಈ ಆದೇಶದಲ್ಲಿ ಏನಿರುತ್ತೆ ಈ ಒಂದು ಆದೇಶದಲ್ಲಿ ಸರಕಾರಿ ಪ್ರೌಢಶಾಲೆ ಆವರ್ಸೆ ಇವರು ಈ ಒಂದು ಕಡೆಯಿಂದ ಬಂದಂತಹ ಅನುದಾನದಿಂದ ಈ ಒಂದು ಅಂಗಡಿಯಿಂದ ಯಾವ ಅಂಗಡಿ ಅಂತ ಹಾಕ್ತೀರಿ ಖರೀದಿಸಲು ಕಚೇರಿಯು ಅನುಮತಿಯನ್ನು ನೀಡಿದೆ ಮುಖ್ಯಾಧ್ಯಾಪಕರು ಸೀನ್ ಮಾಡ್ತಾರೆ ಸಹಿ ಹಾಕ್ತಾರೆ ಇದು ಕಚೇರಿ ಆದೇಶ ಆಗುತ್ತೆ ಐದನೇ ಹಂತದಲ್ಲಿ ಏನಾಗುತ್ತೆ ಅಂದರೆ ನಾವು ಕ್ರೀಡೋಪಕರಣಗಳನ್ನು ಖರೀದಿ ಮಾಡಬೇಕು ಕ್ರೀಡೋಪಕರಣಗಳನ್ನು ನಾವು ಚೆಕ್ ಕೊಟ್ಟು ಖರೀದಿ ಮಾಡಿದರೆ ಉತ್ತಮವಾಗಿರುತ್ತೆ ಯಾಕಂದರೆ ನಮ್ಮಲ್ಲಿ ದಾಖಲೆ ಇರುತ್ತೆ ಹಣ ಕೊಟ್ಟ ಕುರಿತು ನಮ್ಮಲ್ಲಿ ದಾಖಲೆ ಇರುತ್ತೆ ಒಂದು ಚೆಕ್ಕನ್ನು ಅವ್ರಿಗೆ ಕೊಡುವಂಥದ್ದು ಚೆಕ್ನ ಜೆರಾಕ್ಸ್ ಕಾಪಿಯನ್ನು ನಾವು ನಮ್ಮ ದಾಖಲೆಯಲ್ಲಿ ಈ ಫೈಲಲ್ಲಿ ಇಟ್ಕೊಳ್ಬೇಕಾಗತ್ತೆ ಇದು ಐದನೇ ಹಂತ ಆಯಿತು ಆರನೇ ಹಂತ ಕೊನೆಯ ಹಂತವಾಗಿರುತ್ತೆ ನಾವು ಖರೀದಿಸಿದಂತಹ ಕ್ರೀಡೋಪಕರಣಗಳನ್ನು ನಮ್ಮ ಸ್ಟಾಕ್ನಲ್ಲಿ ಎಂಟ್ರಿ ಮಾಡುವಂಥದ್ದು ಇದು ಬಹಳ ಮುಖ್ಯವಾಗಿರುತ್ತೆ ಆತ್ಮೀಯರೇ ಆರಂಭದಲ್ಲಿ ನಾನು ಮೂರು ರಿಜಿಸ್ಟರ್ ಮತ್ತು ಫೈಲನ್ನು ತೋರಿಸಿದ್ದೆ ಏನೇನದು ಈಗ ನೋಡೋಣ ಇಲ್ಲಿ ಕ್ರೀಡಾ ಅನುದಾನ ಅಂತ ಇದೆ ಸೊ ನಮ್ಮ ಶಾಲೆಗೆ ಬಂದಂತಹ ಇಪ್ಪತ್ತು ಸಾವಿರ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಉಡುಪಿ ಇದರಿಂದ ಬಂದಿರುವಂಥದ್ದು ಇದಕ್ಕಾಗಿ ಒಂದು ಫೈಲನ್ನು ಇಟ್ಟಿದ್ದೇನೆ ಈ ಫೈಲಲ್ಲಿ ಏನೇನಿದೆ ಸೊ ಈ ಫೈಲಲ್ಲಿ ಬಹಳ ಮುಖ್ಯವಾಗಿ ನಾವು ತಯಾರಿಸಿರುವಂತಹ ತುಲನಾತ್ಮಕ ದರ ಪಟ್ಟಿ ಇದೆ ಸೊ ಇದನ್ನು ನೀವು ಈಗಾಗಲೇ ನೋಡಿದ್ದೀರಿ ತುಲನಾತ್ಮಕವಾದ ದರ ಪಟ್ಟಿಯನ್ನು ಸ್ಕ್ರೀನಲ್ಲೂ ಕೂಡ ನೀವು ಅದನ್ನು ಕಾಣ್ತಾ ಇದ್ದೀರಿ ಸೊ ಎರಡನೇದಾಗಿ ಮತ್ತೇನಿದೆ ಇಲ್ಲಿ ಜ್ಞಾಪನ ಇದೆ ಯಾವ ಆರ್ಡ್ರ್ ಇದೆ ಆದೇಶ ಆಗಿರುವಂಥದ್ದು ಮತ್ತು ಬಹಳ ಮುಖ್ಯವಾಗಿ ಮುಂಗಡ ಸ್ವೀಕಾರ ಮಾಡಿರುವ ಕುರಿತು ಒಂದು ಕಾಪಿ ಇದೆ ಅದಾದ ಮೇಲೆ ಮೂರು ದರ ಪಟ್ಟಿ ಏನಿದೆ ಕೊಟೇಶನ್ಸ್ ಇದೆ ಅದ ಇಲ್ಲಿ ನಾನು ದಾಖಲೆಯನ್ನು ಇಟ್ಟಿದ್ದೇನೆ ಮತ್ತು ಜಿ ಎಸ್ ಟಿ ಇನ್ವಾಯ್ಸ್ ಬಿಲ್ ಅದನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಿ ಆ ಬಿಲ್ ಅನ್ನು ಕೂಡ ಇಟ್ಟಿದ್ದೇನೆ ಇದಿಷ್ಟು ದಾಖಲೆಗಳನ್ನು ನಾನು ಈ ಫೈಲಲ್ಲಿ ಮೇಂಟೈನ್ ಮಾಡಿದ್ದೇನೆ ಸೊ ಅದಾದ ಮೇಲೆ ಎರಡನೇ ರಿಜಿಸ್ಟರ್ ನೋಡ್ತೀರಿ ಇದು ಯೋಜನಾ ಸೇವೆ ಮತ್ತು ಕ್ರೀಡಾ ಇಲಾಖೆಗೆ ಸಂಬಂಧಪಟ್ಟಂತಹ ಒಂದು ಸ್ಟಾಕ್ ರಿಜಿಸ್ಟರ್ ಸೊ ಇದರಲ್ಲಿ ಕೂಡ ನೀವು ಇಲ್ಲಿ ಪೇಜಲ್ಲಿ ಕಾಣ್ತೀರಿ ಒಳಗಡೆ ಇರುವಂಥದ್ದು ದಾಖಲೆ ಇದರಲ್ಲಿ ಬಂದಂತಹ ಖರೀದಿ ಮಾಡಿದಂತಹ ಎಲ್ಲ ಕ್ರೀಡೋಪಕರಣಗಳನ್ನು ಒಂದು ಪೇಜಲ್ಲಿ ಹಾಕಿದ್ದೇನೆ ಸೊ ಅದನ್ನು ನೀವು ಒಳಗಡೆ ಇರುವಂಥದ್ದನ್ನು ಇಲ್ಲಿ ಸ್ಕ್ರೀನಲ್ಲಿ ಕಾಣ್ತಾ ಇದ್ದೀರಿ ಎರಡಾಯಿತು ಈಗ ಬಹಳ ಮುಖ್ಯವಾಗಿರುವಂಥದ್ದು ಮೂರನೆಯ ಸ್ಟಾಕ್ ರಿಜಿಸ್ಟರ್ ಇಲ್ಲಿ ನಾವು ಖರೀದಿ ಮಾಡಿದಂತಹ ಪ್ರತಿಯೊಂದು ವಸ್ತುವನ್ನು ಕೂಡ ಏನು ಮಾಡಬೇಕು ಒಂದೊಂದು ವಸ್ತುವಿಗೆ ನಾವು ಕೊಟ್ಟಂತಹ ಪೇಜ್ನಲ್ಲಿ ಆ ವಸ್ತುವನ್ನು ಎಂಟ್ರಿ ಮಾಡಬೇಕಾಗಿದೆ ಇದು ಬಹಳ ಮುಖ್ಯವಾಗಿರುತ್ತೆ ಈ ಸ್ಟಾಕ್ ಬುಕ್ನಲ್ಲಿ ನಾವು ಎಂಟ್ರಿ ಮಾಡಿ ಆದ ಮೇಲೆ ಮುಖ್ಯಾಧ್ಯಾಪಕರ ಸಹಿಯನ್ನು ಕೂಡ ತೊಗೊಳ್ಬೇಕು ನೀವೊಂದು ಪೇಜಲ್ಲಿ ಕಾಣ್ತಾ ಇದ್ದೀರಿ ಒಂದು ವಸ್ತು ಕೇರಂ ಬೋರ್ಡನ್ನು ನಾನು ಎಂಟ್ರಿ ಮಾಡಿರುವಂಥದ್ದು ಪೇಜಲ್ಲಿ ಕಾಣ್ತಾ ಇದ್ದೀರಿ ಕೊನೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಸಹಿ ಇದೆ ಮುಖ್ಯಾಧ್ಯಾಪಕರ ಸಹಿ ಇದೆ ಸೊ ಯಾವ ರೀತಿ ಸ್ಟಾಕ್ ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡಬೇಕು ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ತಿಳಿಸಿದ್ದೇನೆ ಆ ವಿಡಿಯೋದ ಲಿಂಕ್ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ ಆದ ಈ ರೀತಿ ಆರು ಹಂತದಲ್ಲಿ ನಾವು ಕ್ರೀಡೋಪಕರಣಗಳನ್ನು ಖರೀದಿ ಮಾಡುವಂತಹ ವಿಧಾನವನ್ನು ನಾನು ಸ್ವಲ್ಪ ಸರಳೀಕರಿಸಿ ತಿಳಿಸಿದ್ದೇನೆ ಈ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕೂಡ ನೀವು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ಬೋದು ಮತ್ತು ಇವತ್ತಿನ ಸೆಷನನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಈ ಒಂದು ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಥ್ಯಾಂಕ್ ಯು